ಜಲಿಯನ್ವಾಲಾ ಬಾಗ್ ಹತ್ಯೆಕಾಂಡ ಸರಿಯಾಗಿ 100 ವರ್ಷಗಳ ಹಿಂದೆ, ಅಂದರೆ 1919 ಏಪ್ರಿಲ್ 13 ಪಂಜಾಬ್ ರಾಜ್ಯದ ಅಮೃತಸರದಲ್ಲಿರುವ ಜಲಿಯನ್ವಾಲಾಬಾಗ್ನಲ್ಲಿ ಬ್ರಿಟಿಷರ ಗುಂಡಿಗೆ 1000 ಜನರು ಮೃತಪಟ್ಟರು. ಬ್ರಿಟಿಷ್ ಸೇನೆಯಿಂದ ಅಲ್ಲಿ ನೆರೆದಿದ್ದ ಗಂಡಸರು ಹೆಂಗಸರು ಮಕ್ಕಳೆಲ್ಲರ ಮೇಲೆ ನಡೆದ ಗುಂಡಿನ ಮಾರಣ ಹೋಮವದು. ವಿಚಿತ್ರ ಗೊತ್ತೇ, ಈ ಹತ್ಯೆಕಾಂಡದಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಎಂದು ಇವತ್ತಿಗೂ ಗೊತ್ತಿಲ್ಲ. ಅಧಿಕೃತ ಮೂಲ ಅಂದರೆ ಅಂದಿನ ಸರ್ಕಾರ ನೀಡಿರುವ ಮಾಹಿತಿಯ ಪ್ರಕಾರ ಸಾವಿಗೀಡಾದವರ ಸಂಖ್ಯೆ 379, ಖಾಸಗಿ ಮೂಲಗಳ ಪ್ರಕಾರ 1000ಕ್ಕೂ ಹೆಚ್ಚು, ಗಾಯಗೀಡಾದವರ ಸಂಖ್ಯೆ 1200ಕ್ಕೂ ಹೆಚ್ಚು. ಅಂದು ಗಾಯಾಳುಗಳಿಗೆ ಚಿಕಿತ್ಸೆ ನೀಡಿದ ವೈದ್ಯ ಡಾಕ್ಟರ್ ಸ್ಮಿತ್ ಹೇಳಿರುವ ಪ್ರಕಾರ ಸಾವಿಗೀಡಾದವರು 1800ಕ್ಕೂ ಹೆಚ್ಚು ಮಂದಿ. ರೌಲಟ್ ಕಾಯ್ದೆ ವಿರೋಧಿಸಿ ಅಂದು ಸಮಾವೇಶ ನಡೆದಿತ್ತು. ಸಿಖ್ಖರ ಪ್ರಮುಖ ದಿನಗಳಲ್ಲೊಂದಾದ ಬೈಸಾಖಿ ದಿನವದು. ಈ ಹಬ್ಬದಂದು ಸಮಾವೇಶ ನಡೆಯುವುದು ಸಾಮಾನ್ಯ, ಆದರೆ ಅಂದು ಅಮೃತಸರದಲ್ಲಿ ಮಾರ್ಷಲ್ ನಿಯಮ ಜಾರಿಯಲ್ಲಿತ್ತು. ಅಂದರೆ 5 ಜನರಿಗಿಂತ ಹೆಚ್ಚು ಜನರು ಗುಂಪುಗೂಡುವಂತಿರಲಿಲ್ಲ. ಆದರೆ ಸಂವಹನ ಕೊರತೆಯಿಂದ ಗ್ರಾಮೀಣ ಪ್ರದೇಶಗಳಿಂದ ಬಂದಿದ್ದ 1000ರಾರು ಜನರು ಆ ಉದ್ಯಾನದಲ್ಲಿ ಸೇರಿದ್ದರು. ಆಗ ಅಮೃತಸರದಲ್ಲಿದ್ದ ಬ್ರಿಟಿಷ್ ತುಕಡಿಯ ಬ್ರಿಗೇಡಿಯರ್ ಜನರಲ್ ಡಯರ್ ಶಸ್ತ್ರಸಜ್ಜಿತ 90 ಸೈನಿಕರ ತನ್ನ ತುಕಡಿಯನ್ನು ಉದ್ಯಾನವನಕ್ಕೆ ನುಗ್ಗಿಸಿದ. ತನ್ನೊಂದಿಗೆ ತಂದಿದ್ದ ಶಸ್ತ್ರಸಜ್ಜಿತ ವಾಹನವು ಉದ್ಯಾನದ ಚಿಕ್ಕ ಬಾಗಿಲ ಮೂಲಕ ಒಳ ಹೋಗಲು ಅಸಾಧ್ಯವಾಗಿತ್ತು. ಆದ್ದರಿಂದ ಬಂದೂಕು ಹೊತ್ತ ಸೈನಿಕರಷ್ಟೇ ಒಳ ಹೋದರು. ಆಗ ಜನರಲ್ ಡಯರ್ ಅಲ್ಲಿ ನೆರೆದಿದ್ದ ಜನರಿಗೆ ಯಾವುದೇ ಎಚ್ಚರಿಕೆ ನೀಡದೆ ಗುಂಡಿನ ಮಳೆಗರೆವಂತೆ ಆದೇಶ ನೀಡಿದ. ಎಲ್ಲಿ ಹೆಚ್ಚು ಜನರಿದ್ದಾರೋ ಅಲ್ಲೇ ಹೆಚ್ಚು ಗುಂಡುಗಳನ್ನು ಆರಿಸಲು ಆದೇಶ ನೀಡಿದ. ಬೈಸಾಖಿ ದಿನದಂದು 5:15 ಆರಂಭವಾದ ಗುಂಡಿನ ದಾಳಿ ಸತತವಾಗಿ 15 ನಿಮಿಷಗಳ ಕಾಲ ನಡೆಯಿತು. ಸುತ್ತಲೂ ಎತ್ತರದ ಗೋಡೆಗಳು, ಕಟ್ಟಡಗಳು. ಈ ಉದ್ಯಾನವನಕ್ಕೆ 5 ದ್ವಾರಗಳು, ಅದರಲ್ಲಿ 4 ಯಾವತ್ತೂ ಮುಚ್ಚಿ ಹೋಗಿದ್ದವು. ಉಳಿದದ್ದು ಬ್ರಿಟಿಷ್ ಸೇನೆಯು ಪ್ರವೇಶಿಸಿದ ಚಿಕ್ಕ ಬಾಗಿಲು. ಗುಂಡಿನ ದಾಳಿ ಆರಂಭವಾಗುತ್ತಿದ್ದಂತೆ ಕೆಲವರು ಗೋಡೆಯನ್ನು ಏರಲು ಪ್ರಯತ್ನಿಸಿದರು, ಇನ್ನು ಕೆಲವರು ಮುಚ್ಚಿದ್ದ ಬಾಗಿಲುಗಳನ್ನು ಏರಲು ಪ್ರಯತ್ನಿಸಿದರು, ಇನ್ನು ಕೆಲವರು ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಉದ್ಯಾನವನದ ನಡುವೆ ಇದ್ದ ಬಾವಿಗೆ ಹಾರಿದರು. ಗುಂಡಿನ ದಾಳಿ ನಿಲ್ಲಲೇ ಇಲ್ಲ. 15 ನಿಮಿಷಗಳ ನಂತರ ಅಲ್ಲಿ ಅಳುವವರ ಕೂಗು ಮತ್ತು ಹೆಣದ ರಾಶಿ ಮಾತ್ರವೇ ಇತ್ತು. ಈ ಘಟನೆ ಇಡೀ ದೇಶದ ತುಂಬ ಸಂಚಲನ ಮೂಡಿಸಿತ್ತು. ಈ ಹತ್ಯೆಕಾಂಡದ ಬಗ್ಗೆ ತನಿಖೆ ನಡೆಸಲು ಬ್ರಿಟಿಷ್ ಸರ್ಕಾರ ಹಂಟರ್ ಆಯೋಗ ರಚಿಸಿತು. ಜನರಲ್ ಡಯರ್ ಕೆಲಸ ಹೋಯಿತು. ಈ ಹತ್ಯೆಕಾಂಡವನ್ನು ಅನುಮೋದಿಸಿದ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ರವರು ಸ್ವತಂತ್ರ ಹೋರಾಟಗಾರ ಉಧಮ್ ಸಿಂಗ್ ರವರಿಂದ ಲಂಡನ್ನಲ್ಲಿ ಕೊಲೆಯಾದರು. ಇತ್ತ ಭಾರತದಲ್ಲಿ ಹಲವಾರು ಪರಿಣಾಮಗಳಾದವು. ಮಹಾತ್ಮ ಗಾಂಧಿಯವರು ಅಸಹಕಾರ ಚಳುವಳಿಯನ್ನು ಘೋಷಿಸಿದರು. ರವೀಂದ್ರನಾಥ್ ಠಾಕೂರ್ ಅವರು ಪ್ರತಿಭಟನೆಗಾಗಿ ತಮಗೆ ದೊರೆತ ನೈಟ್ ಪದವಿಯನ್ನು ಬ್ರಿಟನ್ ಚಕ್ರವರ್ತಿಗೆ ವಾಪಸ್ ಮಾಡಿದರು. ಹತ್ಯೆಕಾಂಡವನ್ನು ಹತ್ತಿರದಿಂದ ನೋಡಿದ ಭಗತ್ ಸಿಂಗ್ ರವರು ಕ್ರಾಂತಿಕಾರಿಯಾಗಿ ಬೆಳೆದರು. ಜಲಿಯನ್ ವಾಲಾಬಾಗ್ ಹತ್ಯೆಕಾಂಡ ಇನ್ನು ಭಾರತೀಯರ ಮನಸ್ಸಿನಿಂದ ಮರೆಯಾಗಿಲ್ಲ. ಈ ಎಲ್ಲ ಪೂರ್ವ ಸೂರಿಗಳಿಗೆ ನಮ್ಮ ನಮನ. ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ನ್ಯೂಸ್. ಸಂಭವಿಸು ಸಮಸ್ತರ ನಡುವೆ.